ನಾನು ಮುಖ್ಯಮಂತ್ರಿಗಳಿಗೆ ಎಲ್ಲ ಮಂತ್ರಿಮಂಡಲ ಸದಸ್ಯರಿಗೆ ನೀವು ಬನ್ನಿ ನಾನು ದ ಕೇರಳ ಸ್ಟೋರಿಗೆ ನಾನೇ ಸೀಟ್ ಬಗ್ಗೆ ಟಿಕೆಟ್ ಕೊಟ್ಟು ನೀವು ಫ್ರೀ ಕರ್ಕೊಂಡು ಹೋಗ್ತೇನೆ ನೀವು ಅನೇಕ ಫ್ರೀ 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 ಅಂತಿರಲ್ಲ ದಿ ಕೇರಳ ಸ್ಟೋರಿಗೂ ಕೂಡ ನಿಮ್ಮ ಇಡೀ ಮಂತ್ರಿಮಂಡಲವನ್ನ ಫ್ರೀ ಆಗಿ ನಾನು ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತೇನೆ ಆ ಹೆಣ್ಮಕ್ಕಳ ಪರಿಸ್ಥಿತಿ ನೋಡಿದಾಗ ಸ್ವಾಭಾವಿಕವಾಗಿ ನಿಮಗೆ ಅನ್ನಿಸ್ಬೇಕು ನನ್ನ ಮಗಳಿಗೆ ಈ ಸ್ಥಿತಿ ಬಂದ್ರೆ ಏನು ಮಾಡಬೇಕು ನನ್ನ ತಂಗಿಗೆ ಈ ರೀತಿ ಸ್ಥಿತಿ ಬಂದ್ರೆ ಏನು ಮಾಡಬೇಕು ಇದನ್ನ ನೀವು ನೋಡಿದಾಗ ಯಾವುದೋ ಒಂದು ಜನಾಂಗವನ್ನ ಸಂತೃಪ್ತಿ ಪಡೆದದಕ್ಕೆ ಮತಾಂತರದ ಬಿಲ್ಲು ಏನು ಬಿಜೆಪಿ ಸರ್ಕಾರ ತಂದಿದೆ ಅದನ್ನ ತಿದ್ದುಪಡಿ ನೀವು ಖಂಡಿತ ಮಾಡಲ್ಲ ಗೋಹತ್ಯೆ ಬಗ್ಗೆ ಒಬ್ಬೊಬ್ಬ ಮಂತ್ರಿ ಒಂದೊಂದು ಹೇಳಿಕೆ ಕೊಡ್ತಾರೆ ನೀವು ಮಾಡಿ ನೋಡೋಣ ಇಡೀ ವಿಶ್ವದಲ್ಲಿ ನೋಡ್ತಾ ಇದ್ದಾರೆ ಭಾರತೀಯ ಸಂಸ್ಕೃತಿಯ ಪ್ರತೀಕ ಗೋವು ನಮ್ಮ ತಾಯಿ ಅಂತಿರಬೇಕಾದ್ರೆ ಗೋವನ್ನ ಕೊಲ್ಲಂತ ವ್ಯವಸ್ಥೆಯನ್ನ ಬಿಜೆಪಿ ಸರ್ಕಾರ ರದ್ದು ಮಾಡಿದಾಗ ನಾವು ಮತ್ತೆ ಆ ಬಿಲ್ಲನ್ನು ವಾಪಸ್ ತರ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಕೇಳಿ ಎಲ್ಲ ಕಾಂಗ್ರೆಸ್ಸಿನ ಎಂ ಎಲ್ ಎಗಳು ಮಂತ್ರಿಗಳು ನಿಮ್ಮ ಮನೆಗೆ ಹೋಗಿ ನಿಮ್ಮ ತಾಯಿಗೆ ನಿಮ್ಮ ತಂಗಿಗೆ ಕೇಳಿ ಗೋವನ್ನ ಕೊಲ್ಲೋದಿಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ ಬಿಲ್ ತರ್ತೀವಿ ಅಂತಂದ್ರೆ ನಿಮ್ಮ ಕಾಂಗ್ರೆಸ್ಸಿನ ಎಂ ಎಲ್ ಎಗಳಿಗೂ ಮಂತ್ರಿಗಳಿಗೂ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆಯವರು ನಿಮಗೆ ಅನ್ನ ಹಾಕಲ್ಲ ನಿಮ್ಮ ಮನೆ ಬಿಟ್ಟು ಓಡಿಸ್ತಾರೆ ಅದು ಗೋಮಾತೆಯ ಶಕ್ತಿ ಓಟಿಗೋಸ್ಕರ ಏನು ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಕುತಂತ್ರದ ರಾಜಕಾರಣ ಈ ರಾಜ್ಯದ ಜನ ಸಹಿಸಲ್ಲ ಏನು ಐದು ಗ್ಯಾರಂಟಿಗಳು ನೀವು ಕೊಟ್ಟಿದ್ದೀರಿ ಆ ಗ್ಯಾರಂಟಿಗಳನ್ನ ನೀವು ತಕ್ಷಣ ಜಾರಿ ಮಾಡಿ ಒಂದೊಂದು ತಿಂಗಳು ತಳ್ತಾ ಇದ್ರಲ್ಲ ಇದರ ಅರ್ಥ ಏನು ಮೊದಲನೇ ಕ್ಯಾಬಿನೆಟ್ನಲ್ಲೇ ಐದು ಗ್ಯಾರಂಟಿ ನಾವು ಜಾರಿಗೆ ತರ್ತೀವಿ ಅಂತಂದ್ರೆ ಇವತ್ತಿನ ತನಕ ಬಂದಿಲ್ಲ ಯಾವತ್ತಿನಿಂದ ನೀವು ಜಾರಿ ತರ್ತಿರಲ್ಲೋ ಅವತ್ತಿನಿಂದ ಜನಕ್ಕೆ ದುಡ್ಡು ಕೊಡೋದಲ್ಲ ಮೊದಲನೇ ಕ್ಯಾಬಿನೆಟ್ ಆಯ್ತಲ್ಲ ಅವತ್ತಿನಿಂದನೇ ಈ ಐದು ಗ್ಯಾರಂಟಿಗಳ ಬಗ್ಗೆ ಹಣವನ್ನ ರಾಜ್ಯದ ಜನರಿಗೆ ಕೊಡಬೇಕಾದಂತ ಕರ್ತವ್ಯ ಇದು ಪ್ರಾಮಿಸ್ ಮಾಡಿದಂತ ಸರ್ಕಾರದ ಕರ್ತವ್ಯ ಒಂದೊಂದು ತಿಂಗಳು ತಳ್ಕೊಂಡು ಲೋಕಸಭೆ ಚುನಾವಣೆ ತನಕ ತಳ್ಕೊಂಡು ಹೋಗಂತ ಬುದ್ಧಿವಂತ ರಾಜಕಾರಣ ಕಾಂಗ್ರೆಸ್ ತೋ ನೀವು ಮಾಡಬೇಡಿ ಗ್ಯಾರಂಟಿ ಘೋಷಣೆ ಮಾಡುತ್ತೆ ಮೊದಲನೇ ಕ್ಯಾಬಿನೆಟ್ ನಿಂದನೇ ಆ ಎಲ್ಲ ಐದು ಗ್ಯಾರಂಟಿಗಳ ಹಣವನ್ನ ನೀವು ಹಣ ಕೊಡಬೇಕು ಇದು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಹೀಗಾಗಿ ಬಹಳ ಜನ ನಾಯಕರು ಮಾತಾಡೋರು ಇದ್ದಾರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಬಿಜೆಪಿ ಆಡಳಿತ ಮಾಡೂ ಗೊತ್ತು ಹೋರಾಟದಿಂದ ವಿರೋಧ ಪಕ್ಷವಾಗಿದ್ದೂ ಗೊತ್ತು ರಾಜ್ಯದ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡ್ತಾರಂತ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ವಿಧಾನಸಭೆಯಲ್ಲಿ 66 ಹುಲಿಗಳಿದ್ದಾವೆ ವಿಧಾನಸಭೆ ಹೊರಗಡೆ ಲಕ್ಷಾಂತರ ಹುಲಿಗಳು ಬಡವರ ಪರವಾಗಿ ನಾವಿದ್ದೇವೆ ಹೋರಾಟ ನಾವು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ನಾನು ಇಷ್ಟು ಮಾತ್ರ ಹೇಳ್ತೇನೆ ಮಾನ್ಯ ಯಡಿಯೂರಪ್ಪನವರು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಆ ಬಡವರಿಗೆ ಕೈಗಾರಿಕೋದ್ಯಮಿಗಳಿಗೆ ನಿರುದ್ಯೋಗಿ ಯುವಕರಿಗೆ ಹೆಣ್ಮಕ್ಕಳಿಗೆ ಹೌದು ನಮ್ಮ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಇಳಿದಿದೆ ಅನ್ನೋದಕ್ಕೆ ಇವತ್ತು ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವ ನಡೀತಾರೆ ಅಂತ ಈ ಹೋರಾಟ ರಾಜ್ಯದ ಜನರಿಗೆ ಒಂದು ರೀತಿ ವಿಶ್ವಾಸ ಬಂದಿದೆ ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರಸ್ಕಾರ ಬಂದಿದೆ ಹಾಗಾಗಿ ಈ ವಿಶ್ವಾಸವನ್ನು ಉಳಿಸಿಕೊಂಡು ರಾಜ್ಯದ ಜನರಿಗೆ ನ್ಯಾಯ ಸಿಗೋ ತನಕನೂ ಕೂಡ ಬಿಜೆಪಿ ಬೀದಿ ಬೀದಿನಲ್ಲಿ ಹೋರಾಟ ಮಾಡಿ ಯಶಸ್ವಿಯಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ